ಪಾಕ್ ಪಂದ್ಯದಲ್ಲಿ ಕೊಹ್ಲಿ ಎಡವಟ್ಟು. ಪಾಕಿಸ್ತಾನ ವಿರುದ್ಧ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಪಂದ್ಯವಾಡಲು ಮೈದಾನಕ್ಕೆ ಬಂದಾಗ ಬಿಳಿ ಬಣ್ಣದ ಪಟ್ಟಿ ಇರುವಂತಹ ಜರ್ಸಿಯನ್ನು ಧರಿಸಿ ಇಳಿದಿದ್ರು. ನಂತರ ಈ ವಿಚಾರವನ್ನು ತಿಳಿದು ಜರ್ಸಿ ಬದಲಾವಣೆ ಮಾಡಿ ಅಂಗಳಕ್ಕೆ ಇಳಿದಿದ್ದಾರೆ. ಟೀಮ್ ಇಂಡಿಯಾದ ಜರ್ಸಿ ಕಿಟ್ ಪ್ರಾಯೋಜಕತ್ವವನ್ನು ಅಡಿಡಾಸ್ ಕಂಪನಿ ವಹಿಸಿಕೊಂಡಿದೆ. ವಿಶ್ವಕಪ್ಗೆ ಸಿದ್ಧಪಡಿಸಲಾದ ಜರ್ಸಿಯಲ್ಲಿ ಭುಜದ ಮೇಲ್ಗಡೆ ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಯನ್ನು ಹಾಕಲಾಗಿದೆ. ಈ ವರ್ಷದ ಫೆಬ್ರವರಿಯಲ್ಲಿ ಜರ್ಮನಿ ಮೂಲದ ಅಡಿಡಾಸ್ ಕಂಪನಿ ಬರೋಬ್ಬರಿ 350 ಕೋಟಿ ರೂಪಾಯಿ ಬಿಡ್ ಮಾಡಿ ಕಿಟ್ ಪ್ರಾಯೋಜಕತ್ವವನ್ನು ಗೆದ್ದುಕೊಂಡಿತ್ತು. ಅಡಿಡಾಸ್ 2028ರವರೆಗೂ ಕೂಡ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳಲಿದೆ. ಪ್ರತಿ ಪಂದ್ಯಕ್ಕೆ ಅಡಿಡಾಸ್ ಕಂಪನಿ ಬಿಸಿಸಿಐಗೆ 65 ಲಕ್ಷ ರೂಪಾಯಿ ಪಾವತಿಸಿದರೆ ವಾರ್ಷಿಕವಾಗಿ 70 ಕೋಟಿ ರೂಪಾಯಿಯನ್ನು ನೀಡಲಿದೆ. ಜೂನ್ ತಿಂಗಳಿನಲ್ಲಿ ಅಡಿಡಾಸ್ ಕಂಪನಿ ಟೆಸ್ಟ್ ಏಕದಿನ ಟಿ20 ಕ್ರಿಕೆಟ್ಗೆ ಧರಿಸುವ 3 ಜರ್ಸಿಯನ್ನು ಬಿಡುಗಡೆ ಮಾಡಿತ್ತು. ಟೆಸ್ಟ್ ಜರ್ಸಿಯಲ್ಲಿ 3 ಬಣ್ಣದ ಪಟ್ಟಿ ನೀಲಿ ಬಣ್ಣದಲ್ಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.